ಇದೇ ಸಂದರ್ಭದಲ್ಲಿ ಕಾರ್ಮಿಕ ಈ ದೇಶದ ಪ್ರಗತಿಯ ಸಂಕೇತ ಸಾಧನ ಅಂತ ತಮ್ಮ ಕೂಡ ಗೊತ್ತು ಅದೇ ತರದಲ್ಲಿ ಕೃಷಿ ಕಾರ್ಮಿಕ ಕೂಡ ಪ್ಲಾಂಟೇಷನ್ ಲೇಬರ್ ಆಗಿರಲಿ ಹಾರ್ಟಿಕಲ್ಚರ್ ಕ್ಯಾಪ್ ಲೇಬರ್ ಆಗಿರಲಿ ಇವರುಗಳಿಗೆ ಈ ಹಿಂದೆ ಸರ್ಕಾರ ಏನು ಎಲ್ಲ ಪರಿಹಾರ ಕೊಟ್ಟಿದ್ದರ ಸಹಾಯ ಮಾಡಿದೆ ಇವರಿಗೆ ಅನ್ವಯ ಆಗ್ತಾ ಇಲ್ಲ ಅದನ್ನು ನಂಜೇಗೌಡರು ಮಾಡಿ ಅನ್ವಯ ಮಾಡಿ ಮತ್ತು ಅಷ್ಟೇ ಕೂಡ ಬಹಳ ಇಂಪಾರ್ಟೆಂಟ್ ಇದೆ ನಿಮಿಷ ನಂಜೇಗೌಡರು ಅಂತ ಹೇಳ್ತಾರೆ ಹಾರ್ಟಿಕಲ್ಚರ್ ಕಾರ್ಮಿಕರದ್ದು ಕೂಡ ಸಮಸ್ಯೆ ಅಷ್ಟೇ ತೀವ್ರ ಇದೆ ಇವರನ್ನು ಕೂಡ 144 ರೊಳಗೆ ಕಡ್ಡಾಯವಾಗಿ ತಂದು ಸಹಾಯ ಮಾಡಿ ಅಂತ ಅಷ್ಟೇ ನಮ್ಮ ನಂಜೇಗೌಡರು ಅಧ್ಯಕ್ಷರೇ ಮಂತ್ರಿಗಳು ಹೇಳ್ತಾ ಇದ್ರು ಕಾರ್ಮಿಕರು ಅಂತ ಕಾರ್ಮಿಕರು ಅಂದ್ರೆ ಬರೀ ಕಟ್ಟಡ ಕಾರ್ಮಿಕರು ಇವರೇ ಅಲ್ಲ ಕಾರ್ಮಿಕರು ವಿಶೇಷವಾಗಿ ನಮ್ಮ ರಾಜೇಗೌಡ ಪ್ರಸ್ತಾಪ ಮಾಡಿರೋದು ತುಂಬಾ ಒಳ್ಳೆ ಒಂದು ವಿಷಯ ದಯವಿಟ್ಟು ನೀವು ತೋಟದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಗುರುತಿಸುವಂತ ಕೆಲಸ ಮಾಡಬೇಕಾಗ್ತದೆ ಬರೀ ನೀವು ಕಟ್ಟಡ ಕಾರ್ಮಿಕರು ಬೇರೆ ಬೇರೆ ರೀತಿ ಕಾರ್ಮಿಕರಿಗೆ ಸರ್ಕಾರದಿಂದ ಯೋಜನೆಗಳಿಗೆ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ ಅದು ತೋಟದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಗುರುತಿಸುವಂತ ಕೆಲಸ ಸರ್ಕಾರಗಳು ಮಾಡಿಲ್ಲ ದಯವಿಟ್ಟು ನೀವೇನೋ ಕೊಡ್ತಾ ಇದ್ದೀರಿ ಕಾರ್ಮಿಕರಿಗೆ ವಿಶೇಷವಾಗಿ ಕೊಡೋದ್ರಿಂದ ತುಂಬಾ ಅನುಕೂಲ ಆಗ್ತದೆ ಅದು ಯಾರಿಗೂ ಗೊತ್ತಿಲ್ಲದೆ ಇರುವಂತ ಕಾರ್ಮಿಕರವರು ಸರ್ಕಾರ ಮಾಡ್ಕೊಡ್ಬೇಕಾಗ್ತದೆ ಅಧ್ಯಕ್ಷ ಸಚಿವರು ನಾನು ಈ ಮೊದಲೇ ಹೇಳಿದಂತೆ ಇನ್ನು ಮುಂದೆ ರಾಜ್ಯದ ಯಾವುದೇ ಕಾರ್ಮಿಕ 144 ವರ್ಗಗಳ ಕಾರ್ಮಿಕರು ಮತ್ತು ಇತರೆ ಅಂತೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಹಾಗಾಗಿ ಇಂಥ ಒಂದು ವರ್ಗ ತಪ್ಪತ್ತೆ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ ಕುಮಾರಸ್ವಾಮಿ ಅವರೇ ಪ್ರತಿ ಒಬ್ಬರೂ ಕೂಡ ಹಿಂಗೆ ಜಾಯ್ನ್ ಆಗ್ತಾರೆ ಅದರಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕಾಫಿ ಕಾರ್ಮಿಕರು ನರೇಗಾ ಕಾರ್ಮಿಕರು ಸಿನಿಮಾ ಥಿಯೇಟರ್ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಪ್ರತಿಯೊಬ್ಬರನ್ನು ಇದರಲ್ಲಿ ಜೋಡಿಸೋದಕ್ಕೆ ಕಾರಣದಲ್ಲಿ ಅವಕಾಶ ಇದೆ ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳು ಒಟ್ಟಾಗಿ ಈ ರಾಜ್ಯದಲ್ಲಿ ದೇಶದಲ್ಲೇ ಮೊಟ್ಟ ಮೊದಲನೇದಾಗಿ ಅತ್ಯಂತ ಹೆಚ್ಚು ಜನರನ್ನು ನಾವು ನೋಂದಾಯಿಸಿದ್ದೇವೆ ಹೇಳುವಂಥ ಕೀರ್ತಿಗೆ ನಮ್ಮ ರಾಜ್ಯ ಸರ್ಕಾರ ಪಾತ್ರ ಆಗಬೇಕು ಅಂತೇಳಿ ಕೆಲಸ ಮಾಡ್ತಾ ಇದ್ದೇವೆ ನಾವು ಹೇಳಿದಂಥ ಎಲ್ಲ ಸಲಹೆಗಳನ್ನು ವಿಶೇಷವಾಗಿ ಗಮನ ಸಂದರ್ಭದಲ್ಲಿ ಹೇಳ್ತೇವೆ.